ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣು ಟೆನ್ಷನ್ ಅಲ್ಲ ಸನ್ಗೆ ಸಮ ಅಂತೆಲ್ಲ ಹೇಳೋದನ್ನ ನಾವು ನೀವು ಕೇಳಿದ್ದೀವಿ ಯಾಕಂದ್ರೆ ಹೆಣ್ಣಿನ ಸ್ವಭಾವವೇ ಅಂಥದ್ದು ಆಕೆ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಬೇಕಾಗುತ್ತೆ ಮನೆ ಮರ್ಯಾದೆಗೋಸ್ಕರ ತನ್ನೆಲ್ಲ ಆಸೆಗಳನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಜೀವನ ಸಾಗಿಸಬೇಕಾಗುತ್ತೆ ಮಗಳು ಅಕ್ಕ ತಂಗಿ ಪತ್ನಿ ಸೊಸೆ ತಾಯಿ ಈ ಎಲ್ಲ ಸಂಬಂಧವನ್ನ ನಿಭಾಯಿಸುವ ಹೆಣ್ಣು ನಿಜಕ್ಕೂ ಗ್ರೇಟ್ ಇಂಥ ಹೆಣ್ಣು ಮಕ್ಕಳು ಎಲ್ಲರಿಗೂ ಹುಟ್ಟಲ್ಲ ಯಾಕಂದ್ರೆ ಹೆಣ್ಣು ಮಗು ಹುಟ್ಟೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಆ ಪುಣ್ಯ ಎಲ್ಲರಿಗೂ ಸಿಗಲ್ಲ ಹಾಗಾದ್ರೆ ಎಂಥ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅರ್ಜುನ ಶ್ರೀಕೃಷ್ಣನ ಬಳಿ ಎಂಥ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣ ಭಾಗ್ಯವಂತರ ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ ಸೌಭಾಗ್ಯವಂತರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಹೆಣ್ಣು ಮಕ್ಕಳ ಜನನವಾಗುತ್ತೆ ಯಾರಿಗೆ ಹೆಣ್ಣು ಮಕ್ಕಳನ್ನ ಸಾಕುವ ಯೋಗ್ಯತೆ ಇರುತ್ತದೆಯೋ ಅಂಥವರಿಗೆ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆಂದು ಶ್ರೀಕೃಷ್ಣ ಹೇಳುತ್ತಾನೆ ಅಲ್ಲದೆ ಹೆಣ್ಣು ಮಕ್ಕಳ ಜನನವಾಗೋದು ಯಾವಾಗ ನಿಲ್ಲುತ್ತದೆಯೋ ಅಂದಿನಿಂದ ಈ ಪ್ರಪಂಚದ ನಾಶ ಶುರುವಾಗುತ್ತೆ ಏಕೆಂದರೆ ಹೆಣ್ಣೇ ಇಲ್ಲವೆಂದಲ್ಲಿ ವಂಶಾಭಿವೃದ್ಧಿ ಆಗೋದು ಹೇಗೆ ಹಾಗಾಗಿ ಹೆಣ್ಣಿನ ಅವನತಿಯಾದರೆ ಪ್ರಪಂಚದ ವಿನಾಶದ ಸಂಕೇತವೆನ್ನುತ್ತಾನೆ ಶ್ರೀಕೃಷ್ಣ ಈ ಮಾಹಿತಿ ನಿಮ್ಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ